ಇವತ್ತು ತೋಟಗಾರಿಕೆ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾ ಇದ್ದೇವೆ, ಆಹಾರದ ಬೆಳೆ ಅಲ್ಲಿ ಬೆಳೀತಾ ಇಲ್ಲ. ಅದರಲ್ಲಿಯೂ ಅಡಿಕೆ, ಆ ಅಡಿಕೆಗೆ ಈಗಾಗಲೇ ಎಲೆ ಚುಕ್ಕೆ ರೋಗ, ಹಳದಿ ರೋಗ ಬಂದು ಒಂದು ಹಂತದಲ್ಲಿ ನಾಶ ಆಗ್ತಾ ಇದೆ. ಇದಕ್ಕೆ ಪರ್ಯಾಯ ಬೆಳೆಯನ್ನು ಬೆಳೆಸುವಂಥ ದೃಷ್ಟಿಯಿಂದ ಇವತ್ತು ತೋಟಗಾರಿಕೆ ಇಲಾಖೆ ಇವತ್ತು ಬೇರೆ ಯಾವುದಾದ್ರೂ ಯೋಜನೆಗಳನ್ನ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇದೆ. ಪ್ರಮುಖವಾಗಿ ಇವತ್ತು ತಾಳೆ ಬೆಳೆಯನ್ನು ಅಲ್ಲಿ ಬೆಳೆಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ರಂಬುಟನ್ ಅಂತ, ಮ್ಯಾಂಗೋಚಿನ್ ಅಂತ ಆ ಹಣ್ಣಿನ ಬೆಳೆಯನ್ನು ಬೆಳೆಸುವಂಥ ಕೆಲಸವನ್ನು ಅಲ್ಲಿ ನಮ್ಮ ರೈತರು ಮಾಡ್ತಾ ಇದ್ದಾರೆ. ಅವರಿಗೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ ತೋಟಗಾರಿಕೆ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋದನ್ನು ಸ್ವಲ್ಪ ಮಾಹಿತಿ ಕೊಟ್ಟರೆ ಒಳ್ಳೆಯದಿತ್ತು. ಮಾನ್ಯ ಅಧ್ಯಕ್ಷರ, ಮಾನ್ಯ ಸದಸ್ಯರು ಕೇಳಿದಂಥ ಉಪ ಪ್ರಶ್ನೆಗೆ ಉತ್ತರ ರೂಪವಾಗಿ ಪೂರಕ ಟಿಪ್ಪಣಿಯಲ್ಲಿ ವಿಶೇಷವಾಗಿ ಮಾಹಿತಿಯನ್ನು ನೀಡಿದ್ದೀವಿ. ಅನುಬಂಧ 1 ಮತ್ತು 2 ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸದಸ್ಯರು ಹೇಳಿದಾಗೇ ದಕ್ಷಿಣ ಕನ್ನಡದಲ್ಲಿ ಆಹಾರ ಬೆಳೆ ಬೆಳೆಯುವಂಥದ್ದು ಕಷ್ಟ, ಲೇಬರ್ ಚಾರ್ಜು ಇವೆಲ್ಲವೂ ಕೂಡ ಜಾಸ್ತಿಯಾಗಿದೆ. ತೋಟಗಾರಿಕೆ ಬೆಳೆಗಳನ್ನು ತೆಂಗು ಹಾಗೆಯೇ ಅಡಿಕೆ, ಏಲಕ್ಕಿ, ಕಾಳುಮೆಣಸು ಇವುಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಮತ್ತು ಅವರಿಗೆ ಬೇಕಾದಂಥ ಸಲಕರಣೆಗಳನ್ನು ಒದಗಿಸುವಂಥದ್ದು ಮತ್ತು ಸಬ್ಸಿಡಿಯನ್ನು ಒದಗಿಸುವಂಥದ್ದು ಈಗಾಗಲೇ ಮಾಡಲಾಗಿದೆ. ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸಹಾಯಧನದ ಮೊತ್ತವನ್ನು ಕೊಡಲಾಗಿದೆ. ಪರಿಶಿಷ್ಟ ಜಾತಿ ಪಂಗಡದವರಿಗೆ 90%, ಹಾಗೆ ಜನರಲ್ಲಿಗೆ 75%ನ ಪ್ರತಿಯೊಂದಕ್ಕೂ ಕೂಡ ಕೊಡಲಾಗ್ತಾ ಇದೆ. ಅಡಿಕೆ ಬೆಳೆ, ಕಾಳುಮೆಣಸು, ತೆಂಗು, ಪುನಶ್ಚೇತನ ಮತ್ತು ಮರುನಾಟಿಗೆ, ಪುನಶ್ಚೇತನ ಮತ್ತು ಕಾಳುಮೆಣಸು ಪ್ರದೇಶ ವಿಸ್ತರಣೆಗೆ, ಹಾಗೆಯೇ ಸಸ್ಯ ಸಂರಕ್ಷಣಾ ಔಷಧಿಗಳ ಖರೀದಿಗೆ, ಪ್ಲಾಸ್ಟಿಕ್ ಹೊದಿಕೆಗೆ, ಹೀಗೆ ಸಮಗ್ರ ತೋಟಗಾರಿಕಾ ಯೋಜನೆಯಲ್ಲಿ ಸಾಕಷ್ಟು ಹಣಕಾಸಿನ ನೆರವನ್ನು ಆ ಭಾಗದ ರೈತರಿಗೆ ಒದಗಿಸಲಾಗ್ತದೆ. ಹಾಗೆ ಮತ್ತೊಂದು ಅವರು ಕೇಳಿರ್ತಕ್ಕಂಥದ್ದು ಎಲೆ ಚುಕ್ಕಿ ರೋಗ, ಇದ್ರ ಬಗ್ಗೆ ಇನ್ನೊಂದು ಕ್ವಶನ್ನು ಬರ್ತಾ ಇದೆ. ಇದು ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಮಹಾಮಾರಿ ರೋಗ, ಇದು ಗಾಳಿಯಲ್ಲಿ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಆದ್ದರಿಂದ ಮೊನ್ನೆ ದಿನ ತೀರ್ಥಹಳ್ಳಿಗೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತೋಟಕ್ಕೆ ವಿಸಿಟ್ ಮಾಡಿ ಯಾವ ರೀತಿ ತೋಟ ಹಾಳಾಗ್ತಾ ಇದೆ, ರೈತರು ಯಾವ ರೀತಿ ನಿರ್ಗತಿಕರಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡಿದ್ದಾರೆ. ಇದರ ಕಂಟ್ರೋಲಿಗೆ ಬೇಕಾದಷ್ಟು ಮೆಜರ್ಸನ್ನು ಸರ್ಕಾರದ ಕಡೆಯಿಂದ ಪಡೆಯಲಾಗುತ್ತೆ. ಸೈಂಟಿಸ್ಟು ಅದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಸಂಶೋಧನೆಯನ್ನು ಮಾಡಲಿಕ್ಕೆ ಸರ್ಕಾರದಿಂದ ವಿಶೇಷ ನೆರವನ್ನು ಕೊಡಲಾಗ್ತಾ ಇದೆ. ಸೋಮಶೇಖರ್ ರೆಡ್ಡಿ ಮನೆ ಅಧ್ಯಕ್ಷರೇ, ಒಂದು ನಿಮಿಷ ಅಧ್ಯಕ್ಷರೇ, ಎಲೆ ಚುಕ್ಕಿ ರೋಗಕ್ಕೆ ಇಲ್ಲಿವರೆಗೂ ಯಾವುದೇ ವ್ಯವಸ್ಥೆ ಕಂಡಿಡಿದಿಲ್ಲ. ಒಂದು ಅಡಕೆ ಗಿಡ ಹೋದರೆ ಒಂದು ತಲೆಮಾರಿಗೆ ಒಂದು ಕಷ್ಟಪಡ್ಬೇಕಾಗತ್ತೆ. ಒಂದು ಅಡಕೆ ಗಿಡ ಹೋದರೆ ಒಂದು ತಲೆಮಾರು ಹೋದಂಗೆ. ಈಗ ಎಷ್ಟು ವರ್ಷದಿಂದ ಬೆಳೆದಿದ್ದಾರೆ, ಒಂದು ಅಡಕೆ ಗಿಡ ಪೂರ್ತಿ ಹೋಗ್ತಾ ಇದೆ. ಅದು ತ್ವರಿತಗತಿಯಲ್ಲಿ ಆಗಬೇಕು, ಇಲ್ಲ ಅದು ಭಾಳ ಕಷ್ಟ ಆಗ್ತಿದೆ. ಅಡಕೆ ಗಿಡ ಒಂದು ಫಸಲು ತಗೊಳ್ಬೇಕು, ಎಷ್ಟು ವರ್ಷ ಬೇಕು? 15 ವರ್ಷ ಬೇಕು. ಆ ಗಿಡ ಹೋದರೆ ಅದು 30 ವರ್ಷ 40 ವರ್ಷ ಗಿಡ ಇದೆ, ಅದು ಹೋದರೆ ಒಂದು ತಲೆಮಾರಿಗೆ ನಾಶ ಆದಂಗೆ ಆಗುತ್ತೆ. ಮತ್ತು ಪರ್ಯಾಯ ಬೆಳೆ ಯಾವುದು ಮನೆ ಇದ್ರ ಬಗ್ಗೆ ಉತ್ತರ ಅಂತ ಸಚಿವರ ಊರಲ್ಲೇ ಇದೆ, ತಾವು ಸಭಾಧ್ಯಕ್ಷರಾಗಿದ್ದೀರಿ, ನಿಮ್ಮ ಊರಲ್ಲೇ ಇದೆ ಎಲೆ ಚಿಕ್ಕಿ ರೋಗ. ತಾವೆಲ್ಲ ಗಮನ ಹರಿಸಿ ತ್ವರಿತ ಮಾಡಬೇಕು. ಅದಕ್ಕಿಂತ ಔಷಧಿನೇ ಕಂಡಿಡ್ದಿಲ್ಲ ಸರ್. ಈಗ ಮನೆಯ ಸದಸ್ಯರ ಅಭಿಪ್ರಾಯದಂತೆ ಎಲೆ ಚುಕ್ಕಿ ರೋಗ ಬಹಳ ರೈತರನ್ನು ಹೈರಾಣಾಗಿ ಮಾಡಿದೆ. 1962 ಈ ರೋಗ ಇದೆ, ಆದರೂ ಕೂಡ ಉಲ್ಬಣ ವ್ಯವಸ್ಥೆಗೆ ಬಂದಿದ್ದು ಕೇವಲ 2 ವರ್ಷದಿಂದ ಈ ಕಡೆ. ಸೈಂಟಿಸ್ಟ್ಗಳ ಪ್ರಕಾರ ಈ ಮೋಡ ಮತ್ತು ಬೇಸಿಗೆಯಲ್ಲಿ ಕೂಡ ಮಳೆ ಮತ್ತು ಮೋಡ ಇದು ಬಂದಿದ್ದರಿಂದಾಗಿ, ವಿಶೇಷವಾಗಿ ಹವಾಮಾನದಲ್ಲಿ ವೈಪರೀತ್ಯ ಆಗಿದ್ದರಿಂದ ಆ ರೋಗ ಇವತ್ತು ಕಾಫಿಯಿಂದ ಅಡಿಕೆಗೆ ಬಂದಿದೆ. ಹಾಗಾಗಿ ವಿಶೇಷವಾಗಿ ಈಗಾಗಲೇ ಸದಸ್ಯರು ಹೇಳಿದಾಗೇ 15-20 ವರ್ಷ ಬೆಳೆದು ನಿಂತಿರ್ತಕ್ಕಂಥ ಫಸಲು ಕೊಡ್ತಕ್ಕಂಥ ಒಂದೊಂದು ಮರ ಸತ್ತಾಗಲೂ ಕೂಡ ರೈತನಿಗೆ ಅಗಾಧವಾದಂಥ ನಷ್ಟ ಆಗುವಂಥದ್ದು ಸರಿ ಇದೆ. ಈ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯಿಂದ ಕೇಂದ್ರ ಸರ್ಕಾರಕ್ಕೆ ಕೂಡ ನಾವು ಡೆಲಿಗೇಷನ್ ಹೋಗಿದ್ವಿ. ಸ್ವತಃ ನಾನು ರಾಜ್ಯ ಅಡಿಕೆ ಬೆಳೆಗಾರರ ಟಾಸ್ಕ್ ಫೋರ್ಸಿನ ಅಧ್ಯಕ್ಷ, ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಕೂಡ ಹೋಗಿದ್ವಿ. ಇದಕ್ಕೆ ಏನಾದರೂ ಒಂದು ಮಾಡಬೇಕು ಅಂತೇಳಿ ಅವ್ರು ಕೇಳಿದ್ರು, ಏನು ಮಾಡ್ಬೋದು? ಸೈಂಟಿಸ್ಟ್ಗಳನ್ನು ಕಳಿಸಿ, ವಿಶೇಷವಾಗಿ ಅದರ ಮೇಲೆ
ಸಂಶೋಧನೆಗಳು ನಡೀಲೇ ಇಲ್ಲ. ಯಾಕೆ ಈ ಎರಡು ವರ್ಷದಲ್ಲಿ ನಮಗೆ ಅಡಿಕೆ ಗಿಡಗಳಿಗೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಹೋಗಿದೆ ಅನ್ನುವಂಥದ್ದು ಅಲ್ಲಿಂದ ಶುರುವಾಗಬೇಕು ಸಂಶೋಧನೆ. ಈ ರೀತಿ ವಿಶೇಷವಾಗಿ ಸಂಶೋಧನೆ ಮಾಡುವಂಥ ಕೆಲಸ ಆಗಬೇಕು. ನಿರ್ದಿಷ್ಟವಾದಂಥ ಔಷಧಿ ಕಂಡುಹಿಡಿಬೇಕು. ಆ್ಯಂಟಿ ಫಂಗಸ್ ಏನಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿ ಈಗಲೂ ಇದೆ. ಈಗ ಸರ್ಕಾರದಿಂದ ಒಂದು ಸುತ್ತಿನ ಔಷಧಿ ಹೊಡಲಿಕ್ಕೆ ಉಚಿತವಾಗಿ ಔಷಧಿಯನ್ನು ನಮ್ಮ ಸರ್ಕಾರ ಒದಗಿಸ್ತಾ ಇದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮೂಲಕ. ಈಗ ಒಂದು ರೌಂಡ್ ಇದ್ದು ಈಗಾಗಲೇ ಆಗಿದೆ, ಇನ್ನೂ ಒಂದು ರೌಂಡು ಔಷಧಿಯನ್ನು ನಾವು ಒದಗಿಸ್ತಾ ಇದ್ದೀವಿ. ಔಷಧಿ ಹೊಡೆಯುವಂಥ ದೋಟಿಗೆ, ಯಾಕಂದರೆ ಮರ ಹತ್ತಿಸಿ ಹೊಡೆಯುವಂಥದ್ದು ತುಂಬ ಕಾಸ್ಟ್ಲಿ ಆಗ್ತಾ ಇದೆ ಮತ್ತು ಅದು ಅಪಾಯಕಾರಿ ಕೂಡ ಆಗಿದ್ದರಿಂದ ಇತ್ತೀಚೆಗೆ ಒಂದು ದೋಟಿಯನ್ನು ಕಂಡುಹಿಡಿದ್ದಾರೆ. ಕೇವಲ 75-80 ಅಡಿ ಹೋಗುವಂಥ ಒಂದು ದೋಟಿ ಕೇವಲ 5 ಕಿಲೋ ವೆಯ್ಟ್ ಇರ್ತದೆ. ನಮ್ಮ ರೈತರು ತಾವು ತಾವೇ ಸ್ವತಃ ಅದನ್ನು ಸ್ಪ್ರೇ ಮಾಡಲಿಕ್ಕೆ ಕೊನೆ ಕೊಯ್ಯಲಿಕ್ಕೆ ಎಲ್ಲನೂ ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ 30,000 ರೂಪಾಯಿ ಅದಕ್ಕೆ ಸಬ್ಸಿಡಿಯನ್ನು ಕೊಡುವಂಥ ಒಂದು ಯೋಜನೆ ಕೂಡ ಈಗಾಗಲೇ ಇದೆ. 21 ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿ ಒದಗಿಸಿದ್ದೇವೆ ಸರ್ಕಾರದ ಕಡೆಯಿಂದ. ಈಗಾಗಲೇ ಹೆಚ್ಚು ಬೇಕಂದರೂ ಕೂಡ ಒದಗಿಸ್ಲಿಕ್ಕೆ ತಯಾರಿದ್ದೇವೆ.